श्री वीर सावरकर नगर नामफलक चिकोड़ी गण्यर उद्घाटित श्री वीर सावरकर क्रेडिट सौहार्द सहकारी संघव रास्वसे संघ कर्नाटक उत्तर प्रांत सह संघ संचालक अरविंदराव देशपांडे उद्घाटित उद्यानवन नगर मत्तु वृत्तक्के अप्रतिम देशभक्तर हेसरु इडुव मूलक महापुरुषर स्मरणेगे चिक्कोडी पुरसभे दिट्ट निर्धार तेगेदुकोंडिरुवुदु संतस तंदिदे एंदु राष्ट्रीय स्वयं सेवक संघद कर्नाटक उत्तर प्रांत सह संघ संचालकरु अरविंद राव देशपांडे हेळिदरु चिक्कोडी नगरद सर्दार वल्लभायी उद्यानवन वीर सावरकर नगरद नामफलक डॉ केशव बलिरामपंत हेगडेवार वृत्त हागू श्री वीर सावरकर क्रेडिट सौहार्द सहकारी संघवन्नु उद्घाटिसि अवरु ಮಾತನಾಡಿದರು ಸಮಗ್ರ ಅಭಿವೃದ್ಧಿ ಹಾಗೂ ಸ್ವಚ್ಛ ಮತ್ತು ಸುಂದರವಾಗಿರಲು ಚಿಕ್ಕೋಡಿ ನಗರದ ಸುತ್ತಮುತ್ತ ಉದ್ಯಾನವನ ನಿರ್ಮಾಣ ಮಾಡುವುದು ಅವಶ್ಯಕವಾಗಿದೆ ಎಂದರು ಪಟ್ಟಣ ಮತ್ತು ನಗರ ಪ್ರದೇಶದಲ್ಲಿ ಉದ್ಯಾನವನ ನಿರ್ಮಾಣ ಮಾಡುವುದು ಪ್ರಮುಖ ಅಂಶವಾಗಿದೆ ಮನುಷ್ಯನಿಗೆ ಬೇಕಾದ ಆಕ್ಸಿಜನ್ ಕೊರತೆಯಿಂದ ಎಷ್ಟೋ ಜನ ಸಮಸ್ಯೆಗೆ ಗುರಿಯಾಗುತ್ತಿದ್ದಾರೆ ಇದನ್ನು ದೂರು ಮಾಡಲು ನಗರದ ಸುತ್ತಮುತ್ತ ಉದ್ಯಾನವನ ನಿರ್ಮಾಣ ಮಾಡಿ ಗಿಡ ಮರ ಬೆಳೆಸುವುದು ಸೂಕ್ತವಾಗಿದೆ ಎಂದರು ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಸಹಕಾರಿ ಸಂಘಗಳು ಸ್ಥಾಪನೆ ಆಗುವುದರ ಜೊತೆಗೆ ಅವನತಿ ಕಡೆಗೆ ಹೋಗುತ್ತಿವೆ ಇದರಿಂದ ಗ್ರಾಹಕರ ವಿಶ್ವಾಸ ಕಳೆದುಕೊಂಡು ಆರ್ಥಿಕ ಸಂಕಷ್ಟ ಎದುರಿಸುತ್ತಿವೆ ಈ ನಿಟ್ಟಿನಲ್ಲಿ ವೀರಪುರುಷ ಸಾವರ್ಕರ್ ಹೆಸರಿನ ಮೇಲೆ ನಡೆಯುವ ಸಹಕಾರಿ ಸಂಸ್ಥೆ ಯಶಸ್ವಿಯಾಗಿ ನಡೆಯಲು ಆಡಳಿತ ಮಂಡಳಿ ಸನ್ನದ್ಧರಾಗಬೇಕು ಆರ್ಥಿಕ ವ್ಯವಹಾರದ ಜೊತೆಗೆ ಸಾವರ್ಕರ್ ಹೆಸರು ಅಜರಾಮರವಾಗಲು ಮಕ್ಕಳಿಗೆ ಪುಸ್ತಕ ನೀಡಬೇಕು ಆರ್ಥಿಕ ಸಂಸ್ಥೆಗಳು ಜನರ ವಿಶ್ವಾಸಕ್ಕೆ ಧಕ್ಕೆ ಬರದಂತೆ ಕಾರ್ಯನಿರ್ವಹಿಸಬೇಕು ಎಂದರು ಪ್ರಾರಂಭದಲ್ಲಿ ವಲ್ಲಭಭಾಯಿ ಪಟೇಲರ ಹೆಸರಿನಲ್ಲಿ ಉದ್ಯಾನವನ ಪ್ರಾರಂಭದಲ್ಲೇ ಒಂದು ಮಾತು ನಾನು ಹೇಳಿ ಮುಗಿಸ್ತೇನೆ ಆಮೇಲೆ ಕುರಿತು ಡೀಟೇಲ್ ಆಗಿ ಹೇಳ್ತೀನಿ ಒಂದು ವಲ್ಲಭಭಾಯಿ ಪಟೇಲರ ಹೆಸರಿನಲ್ಲಿ ಒಂದು ಉದ್ಯಾನವನ ಸ್ವಾತಂತ್ರ್ಯ ಸಾವರ್ಕರ್ ಹೆಸರಿನಲ್ಲಿ ಒಂದು ನಗರ ಡಾಕ್ಟರ್ ಹೆಗ್ಡೇವಾರ್ ಇವರ ಹೆಸರಿನಲ್ಲಿ ಒಂದು ವೃತ್ತ ಈ ಮೂರು ಸಂಗತಿಗಳನ್ನು ಒಟ್ಟಿಗೆ ಯಾವುದಕ್ಕೆ ಹೋಲ್ಸೇಲ್ ಅಂತ ಹೇಳ್ತಾರೋ ಆ ರೀತಿ ನಿರ್ಣಯ ತಗೊಂಡು ಅದನ್ನು ಕಾರ್ಯರೂಪಕ್ಕೆ ಇಳಿಸಿ ಈ ಮೂರು ಸಂಗತಿಗಳನ್ನು ಇವತ್ತು ಒಂದೇ ದಿನದಲ್ಲಿ ಸಾಧಿಸಿ ತೋರಿಸಿದಂಥ ಇಲ್ಲಿನ ಪುರಸಭೆಯ ಎಲ್ಲ ಸದಸ್ಯರಿಗೂ ಅಧ್ಯಕ್ಷರಿಗೂ ನಾನು ಎಲ್ಲ ದೇಶಭಕ್ತ ಜನತೆ ಪರವಾಗಿ ಆರ್ಥಿಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಇವತ್ತು ನೀವು ಮಾಡಿದ ಕಾರ್ಯ ನಿಮಗೆ ಕಲ್ಪನೆ ಕೊಡಲಿಕ್ಕಿಲ್ಲ ಆದರೆ ಒಂದು ಇತಿಹಾಸ ನಿರ್ಮಾಣ ಮಾಡಿದ್ದೀರಿ ಚಿಕ್ಕೋಡಿ ನಗರದಲ್ಲಿ ಈ ಕಾರ್ಯಕ್ರಮ ಮಾಡೋದರ ಮುಖಾಂತರವಾಗಿ ಉತ್ತರ ಕರ್ನಾಟಕದಲ್ಲಿ ಅನೇಕರಿಗೆ ಎಲ್ಲೆಲ್ಲಿ ನಗರಸಭೆಗಳಿದ್ದಾವೋ ಪಟ್ಟಣ ಪಂಚಾಯತ್ಗಳಿದ್ದಾವೋ ಅನೇಕರಿಗೆ ನಾವು ಈ ರೀತಿ ಮಾಡಬಹುದಲ್ಲ ಅಂತ ಪ್ರೇರಣೆ ಇರುವಂಥ ಕೆಲಸ ಇವತ್ತು ಮಾಡಿದ್ದೀರಿ ಇವತ್ತು ನಿಮಗೆ ಕಲ್ಪನೆ ಕೊಡಲಿಕ್ಕಿಲ್ಲ ಆದರೆ ಇದೊಂದು ಬಹಳ ಮಹತ್ವದ ಐತಿಹಾಸಿಕ ಮಾತು ಐತಿಹಾಸಿಕ ಕಾರ್ಯ ಅದಕ್ಕೆ ಇನ್ನೊಂದು ಸಲ ನಿಮಗೆಲ್ಲರಿಗೂ ನಾನು ಆರ್ಥಿಕವಾದಂಥ ಅಭಿನಂದನೆ ಉದ್ಯಾನವನದಿಂದ ಪ್ರಾರಂಭ ಸರ್ದಾರ್ ಪಟೇಲರ ಬಗ್ಗೆ ನಾನು ಮತ್ತೆ ಬೇರೆ ಹೇಳಬೇಕು ಅಂತೇನಿಲ್ಲ ನಮ್ಮ ದೇಶದ ಉಕ್ಕಿನ ಮನುಷ್ಯ ಅಂತ ಯಾರು ಕರೀತೀವೋ ಆ ಉಕ್ಕಿನ ಮನುಷ್ಯನ ಹೆಸರಿನಲ್ಲಿ ಇವತ್ತು ಉದ್ಯಾನವನ ನಿರ್ಮಾಣ ಮಾಡಿದ್ದೆ ಆ ಉದ್ಯಾನವನ ನಿರ್ಮಾಣ ಮಾಡೋದ್ರ ಹಿಂದೆ ಕೂಡ ಬಹಳಷ್ಟು ಚಿಂತನೆ ಇದೆ ಒಂದು ಮಾತ್ರ ನೆನಪು ತರಲಿಕ್ಕೆ ಇಚ್ಛೆ ಪಡ್ತೀನಿ ಇನ್ನೊಂದು 20 ವರ್ಷ 25 ವರ್ಷಕ್ಕೆ ನಾವು ಕಾಳಜಿ ತಗೊಂಡು ಈ ರೀತಿ ಉದ್ಯಾನವನಗಳನ್ನು ವೃಕ್ಷಗಳನ್ನು ಹಚ್ಚಲಿಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ಇಂಡೇನ್ ಮತ್ತು ಎಚ್ ಪಿ ಗ್ಯಾಸ್ ಹಂಗೆ ಬರ್ತಾವೆ ಹಾಗೆ ಆಕ್ಸಿಜನ್ ಮತ್ತು ಗ್ಯಾಸ್ ಸಿಲಿಂಡರ್ ತಂತ್ರಿಕೊಳ್ಳುವಂಥ ಪ್ರಸಂಗ ಬರ್ತದೆ ಈ ದಿಲ್ಲಿನಲ್ಲಿ ಆ ಪರಿಸ್ಥಿತಿ ಬಂದಿದೆ ದಿಲ್ಲಿಯ ಪೊಲ್ಯೂಷನ್ನು ಎಲ್ಲವನ್ನೂ ಮೀರಿ ನಿಂತಿದೆ ಮೂರು ದಿವಸ ಒಂದು ವಾರ ಶಾಲೆಗೆ ಚುಟ್ಟಿ ಕೊಡ್ತಾರೆ ಆಕ್ಸಿಜನ್ ತಗೊಳ್ಳೋ ಸಲುವಾಗಿ ಇಲ್ಲೇನು ಎಸ್ ಟಿ ಡಿ ಬೂತ್ಸ್ ಇದ್ದವ ಹಾಗೆ ಅಲ್ಲಿ ಬೂತ್ಸ್ ಮಾಡಿದರೆ 15 ನಿಮಿಷಕ್ಕೆ 600 ರೂಪಾಯಿ ಕೊಟ್ಟು 15 ನಿಮಿಷಕ್ಕೆ ಆಕ್ಸಿಜನ್ ಏನು ಮಾಡಬಹುದು ಬೆಳಗಾವಿ ವೀರವಾಣಿ ಸಾಪ್ತಾಹಿಕ ವ್ಯವಸ್ಥಾಪಕ ರಾಮಚಂದ್ರ ಏಡ್ಕೆ ಮಾತನಾಡಿ ದೇಶಕ್ಕೆ ತನ್ನ ಪ್ರಾಣವನ್ನು ಅರ್ಪಿಸಿದ ನಾಯಕರ ಹೆಸರು ಇಲ್ಲಿಯವರಿಗೆ ಬಾಜು ಸರಿಸಿದ್ದು ನೋವು ತಂದಿತ್ತು ಆದರೆ ಈಗ ದೇಶಕ್ಕೆ ದುಡಿದ ಅಪ್ರತಿಮ ನಾಯಕರ ಹೆಸರು ಇಂದು ಸಾರ್ವಜನಿಕವಾಗಿ ನಾಮಕರಣ ಮಾಡುವ ಮೂಲಕ ದೇಶಭಕ್ತರಿಗೆ ದೊಡ್ಡ ಕೊಡುಗೆ ಕೊಟ್ಟಂತಾಗಿದೆ ಎಂದರು ಶ್ರೀಯುತ ಸಂಜಯ್ ಅಡಿಕೆಯವರು
वेदिके गण्य मान्यरे श्रद्धेय तायंदिरे चिक्कोडी नगर इवत्तु कार्यक्रम ऐतिहासिक सुवर्ण अक्षर बरेदिडुवंत इवत्तिन दिन सुम्मने एनो सुवर्ण अक्षर बरेदिडुवंत दिन अंत एनु हेळ्ता इल्ल ಮೂವರು ಅಪ್ರತಿಮ ದೇಶಭಕ್ತರ ಹೆಸರುಗಳನ್ನು ನಾವು ಇವತ್ತು ನಾಮಕರಣ ಮಾಡಿದ್ದೇವೆ. ಅಪ್ರತಿಮ ದೇಶಭಕ್ತ ಅನ್ನೋದು ಸುಮ್ಮನೆ ಒಂದು ಶಬ್ದ ಅಂತ ಪ್ರಯೋಗ ಮಾಡಿಲ್ಲ, ಉದ್ದೇಶಪೂರ್ವಕವಾಗಿ ಅಪ್ರತಿಮ ದೇಶಭಕ್ತರು ಅಂತ ಹೇಳಿದ್ದೇವೆ. ಹಾಗಂದ್ರೆ ಈ ಮೂರೇ ಜನ ಅಪ್ರತಿಮ ದೇಶಭಕ್ತರು, ಉಳಿದವರು ಯಾರು ಅಪ್ರತಿಮರಲ್ಲ ಬರೇ ಪ್ರತಿಮರು ಅಂತಲೂ ಅರ್ಥವನ್ನು ಮಾಡಿಕೊಳ್ಳಬಾರದು. ಈ ಮೂವರು ಅಪ್ರತಿಮ ದೇಶಭಕ್ತರು ಅಂತ ಅನ್ನಲಿಕ್ಕೆ ಒಂದು ಸಕಾರಣ ಇದೆ. ಇಲ್ಲಿಯವರೆಗೆ ಈ ಮೂವರನ್ನ ನಾವು ಮರೆತಿದ್ದೀವಿ. ಕೆಲವರು ಉದ್ದೇಶಪೂರ್ವಕವಾಗಿ ಈ ಮೂರು ಮಹಾಪುರುಷರನ್ನ ಪಕ್ಕಕ್ಕೆ ಸರಿಸಿದ್ದೀವಿ. ದೇಶಭಕ್ತರಲ್ಲಿ ಅಪ್ರತಿಮ ಮತ್ತು ಪ್ರತಿಮ ಅಂತ ಇರುವುದಿಲ್ಲ, ಎಲ್ಲರೂ ಅಪ್ರತಿಮರೇ. ಪ್ರತಿಯೊಬ್ಬ ದೇಶಭಕ್ತ, ಪ್ರತಿಯೊಬ್ಬ ಸ್ವಾತಂತ್ರ್ಯ ಹೋರಾಟಗಾರ ತನ್ನ ಸಾಮರ್ಥ್ಯ, ತನ್ನ ಶಕ್ತಿ, ತನ್ನ ರುಚಿಗೆ ಅನುಸಾರವಾಗಿ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ. ಯಾರು ರಸ್ತೆ ಮೇಲೆ ಹೋಗಿ ಒಂದೇ ಮಾತ್ರ ಭಾರತ್ ಮಾತಾ ಕಿ ಜೈ ಅಂತ ಘೋಷಣೆ ಹೇಳಿ ಬ್ರಿಟಿಷ್ ಪೊಲೀಸರ ಲಾಠಿ ತಿಂದವರು ಅಷ್ಟೇ ದೇಶಭಕ್ತರು. ಕೊರಳಿಗೆ ಉರುಳಿನ ಹಗ್ಗ ಬಿದ್ದಾಗ ಭಾರತ್ ಮಾತಾ ಕಿ ಜೈ ಅಂತ ಪ್ರಾಣವನ್ನ ಕೊಟ್ಟಂತ ದೇಶಭಕ್ತನು ಅಷ್ಟೇ ಅಪ್ರತಿಮ ದೇಶಭಕ್ತ. ಈ ಮೂವರನ್ನು ನಾವು ಪಕ್ಕಕ್ಕೆ ಸರಿಸಿದ್ದೀವಿ, ಉದ್ದೇಶಪೂರ್ವಕವಾಗಿ ಪಕ್ಕಕ್ಕೆ ಸರಿಸಿದ್ದೀವಿ ಅನ್ನೋದನ್ನ ನಾನು ಇಲ್ಲಿ ಒತ್ತಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ರಾಜಕೀಯ ಭಾಷಣಗಳನ್ನ ಮಾಡ್ತೀವಿ, ಈ ದೇಶ ಸ್ವಾತಂತ್ರ್ಯ ಸಿಗಬೇಕಾದ್ರೆ ಎಷ್ಟು ಜನರ ಬಲಿದಾನ ಆಯಿತು, ಮನೆ ಉದ್ಧ್ವಸ್ತ ಆದವು, ವಂಶ ನಿರ್ವಂಶ ಆಯಿತು, ಲಾಠಿ ಏಕೆ ತಿಂದ್ರು, ಜೀವನ ಪೂರ್ತಿ ಏಳಿಕ್ಕೆ ಬರದ ಹಾಳೆ ಲಾಠಿ ಹೊರತಾ ತಿಂದ್ರು. ಅವರ ಇತಿಹಾಸ ನಮ್ಮ ಮಕ್ಕಳಿಗೆ ಹೇಳುದು ಬೇಡ. ಭವ್ಯವಾದಂತಹ ಬಂಗ್ಲೆಯಲ್ಲಿ, ಮನೆಯಲ್ಲಿ ನಾನು ಹುಟ್ಟಿದ್ದೀನಿ, ನಮ್ಮಮ್ಮ ಚಮಚೆಯಿಂದ, ಯಾವ ಚಮಚೆ, ಸ್ಟೀಲಿಂದ ಅಲ್ಲ, ಬೆಳ್ಳಿ ಚಮಚೆಯಿಂದ ಹಾಲು ಕುಡಿಸಬೇಕಾದಾಗ ನನಗೆ ಗೊತ್ತಿರಬೇಕು ಈ ಬಂಗ್ಲೆ ಕಟ್ಟಬೇಕಾದ್ರೆ ನಮ್ಮಪ್ಪ ಎಷ್ಟು ಕಷ್ಟಪಟ್ಟಿದ್ದಾನೆ, ನಮ್ಮಮ್ಮ ಎಷ್ಟು ಕಷ್ಟಪಟ್ಟಿದ್ದಾಳೆ ಅಂತ ಗೊತ್ತಾದರೆ ಆ ಮನೆ ಬಗ್ಗೆ ಶ್ರದ್ಧೆ ಮೂಡುತ್ತೆ ನನಗೆ, ಆ ಮನೆಯ ಯಜಮಾನ ಬಗ್ಗೆ ಶ್ರದ್ಧೆ ಮೂಡುತ್ತೆ ನನಗೆ. ಹೀಗಾಗಿ ಭಾರತದ ಬಗ್ಗೆ ಶ್ರದ್ಧೆ ಈ ದೇಶಕ್ಕಾಗಿ ಬಲಿದಾನ ಮಾಡಿದಂತ, ಈ ದೇಶಕ್ಕಾಗಿ ರಕ್ತ ಚೆಲ್ಲಿದಂತ ಮಹಾಪುರುಷರ ಪರಿಚಯ ನಮ್ಮ ಪೀಳಿಗೆಗೆ ಮಾಡಿಕೊಡಬೇಕು. ಆ ಕೆಲಸ ಚಿಕ್ಕೋಡಿಯ ಪುರಸಭೆ ಮಾಡಿದೆ, ಅದಕ್ಕೆ ಅವರಿಗೆ ಶ್ರದ್ಧಾಂಜಲಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬೆಳಗಾವಿ ವಿಭಾಗದ ಸಹಕಾರ್ಯ ನಿರ್ವಾಹಕ ಸಂಜಯ್ ಅಡಕೆ ಮಾತನಾಡಿ, ಚಿಕ್ಕೋಡಿ ನಗರದ ವಿವಿಧ ಕಡೆಗಳಲ್ಲಿ ಮಹಾಪುರುಷರ ನಾಮಕರಣ ಮಾಡಿರುವುದು ಎಲ್ಲರಿಗೂ ಅನುಕರಣೀಯ ಎಂದರು. ಇವತ್ತಿನ ದಿನ ಸಂಘದ ಚಿಕ್ಕೋಡಿ ಮತ್ತು ಸುತ್ತಮುತ್ತಲಿನ ಕಾರ್ಯಕರ್ತರಿಗೆ ಅಷ್ಟೇ ಅಲ್ಲ, ಸಾಮಾನ್ಯ ಜನರಿಗೂ ಕೂಡ ಒಂದು ಐತಿಹಾಸಿಕವಾದಂತಹ ದಿನ ಅಂತ ನಾನು ಹೇಳಿಕ್ಕೆ ಇಚ್ಛೆ ಬಯಸ್ತೇನೆ. ನಮಗೆಲ್ಲರೂ ಗೊತ್ತಿರುವವೇ ಕಳೆದ 95 ವರ್ಷಗಳಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಿರಂತರವಾಗಿ ಕಾರ್ಯಗಳನ್ನು ವಹಿಸ್ತಾ ಬಂದಿದೆ. ಈ ಸಮಾಜವನ್ನು ಜಾಗೃತಗೊಳಿಸಬೇಕು, ಸಮಾಜ ಸಂಘಟಿತ ಮಾಡಬೇಕು ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಸಂಘ ಕೆಲಸ ಮಾಡ್ತಾ ಇದೆ. ಇವತ್ತು ಈ ಕಾರ್ಯಕ್ರಮ ಏನು ನಡೀತಾ ಇದೆ, ಇವತ್ತು ಮೂರು ಮಹಾಪುರುಷರ ಹೆಸರಿನಿಂದ ಈ ಅನಾವರಣ ಮಾಡಿದ್ವಿ ನಾವು. ಸಂಘದ ವಿಚಾರ ಇದು ಬರೀ ಸ್ವಯಂ ಸೇವಕರ ತನಕ ಮಾತ್ರ ಅಲ್ಲ, ಇವತ್ತು ಸಮಾಜ ಮಾನ್ಯತೆಯೂ ಕೂಡ ಈ ಸಂಘ ವಿಚಾರ ಪಡೆದಿದೆ ಅನ್ನೋದರ ಸಲುವಾಗಿ ಇದು ಒಂದು ಜೋಗದ ಅಂತ ಹೇಳ್ಬೋದು. ನನಗೆ ನೆನಪಿರ್ತದೆ ಇದೇ ಒಂದು ಊರಿನಲ್ಲಿ ಒಂದು 10-12 ವರ್ಷಗಳ ಹಿಂದೆ ಸಂಘದ ಯಾವುದಾದ್ರೂ ಒಂದು ಕಾರ್ಯಕ್ರಮ ಮಾಡಬೇಕು ಅಥವಾ ಒಂದು ಸಂಚಲನ ಮಾಡಬೇಕಂತ ಹೇಳಿದ್ರೆ ಇದು ಒಂದು ಅಸಾಧ್ಯವಾದಂಥ ಒಂದು ಸಂಗತಿ.
ಸಂಘದ ಸಂಚಲನ ಅಂದ್ರೆ ಚಿಕ್ಕೋಡಿಯೊಳಗೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ. ಆದ್ರೂ ಕೂಡ ಇಂಥ ಒಂದು ಪರಿಸ್ಥಿತಿ ಒಳಗ ಇವತ್ತು ನಾವು ನೋಡ್ತೀವಿ. ಅಧ್ಯಕ್ಷತೆಯನ್ನು ವಹಿಸಿದ ಪುರಸಭೆ ಅಧ್ಯಕ್ಷ ಪ್ರವೀಣ್ ಕಾಂಬ್ಳೆ ಮಾತನಾಡಿದರು. ವೇದಿಕೆ ಮೇಲೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬೆಳಗಾವಿ ಜಿಲ್ಲಾ ಕಾರ್ಯವಾಹಕ ಎಂವೈ ಹಾರುಗೇರಿ, ಪುರಸಭೆ ಮಾಜಿ ಅಧ್ಯಕ್ಷ ಜಗದೀಶ್ ಕೌಟ್ಗಿಮಠ್, ಬಿಜೆಪಿ ಜಿಲ್ಲಾಧ್ಯಕ್ಷ ಡಾ ರಾಜೇಶ್ ನೇರ್ಲಿ, ಪುರಸಭೆ ಉಪಾಧ್ಯಕ್ಷ ಸಂಜಯ್ ಕೌಟ್ಗಿಮಠ್, ರಾಮಚಂದ್ರ ಬನ್ನಟ್ಟಿ, ಪ್ರಕಾಶ್ ಲಂಗೋಟೆ, ಧನ್ಯಕುಮಾರ್ ಗುಂಡೆ, ಪ್ರಶಾಂತ್ ಕಾಳಿಂಗೆ, ಶಾಂಭವಿ ಅಶ್ವತ್ಪುರ್, ಶಕುಂತಲಾ ಡೋನ್ವಾಡೆ, ಬಿಜೆಪಿ ರೈತ ಮೋರ್ಚಾ ರಾಜ್ಯ ಉಪಾಧ್ಯಕ್ಷ ದುಂಡಪ್ಪ ಬೆಂಡ್ವಾಡೆ ಮುಂತಾದವರು ಉಪಸ್ಥಿತರಿದ್ದರು. ಶ್ರೀ ವೀರ ಸಾವರ್ಕರ್ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಅಧ್ಯಕ್ಷ ರಾಜಶೇಖರ್ ಚಿತ್ವಾಡ್ಗಿ ಸ್ವಾಗತಿಸಿದರು. ದೀಪಕ್ ಚನ್ನದ್ ವಂದಿಸಿದರು.